ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ದಿ ಲೈಫ್ ಸ್ಟೈಲ್ಗೋಸ್ಕರ ಒಂದು ಹೆಲ್ದಿಯಾದ ಅರ್ಲಿ ಮಾರ್ನಿಂಗ್ ಡ್ರಿಂಕನ್ನು ಯಾವ ರೀತಿ ತಯಾರು ಮಾಡೋದು ಅಂತ ಈ ವಿಡಿಯೋ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಒಂದು ಹೆಲ್ದಿಯಾದ ಅರ್ಲಿ ಮಾರ್ನಿಂಗ್ ಡ್ರಿಂಕನ್ನು ಮಾಡೋದಕ್ಕೆ ಮೊದಲನೇದಾಗಿ ಆಮ್ಲನ ಉಪಯೋಗಿಸ್ತೀನಿ. ಆಮ್ಲನ ಸೇವನೆ ಮಾಡೋದ್ರಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದೆ. ಇದ್ರ ಜೊತೆಗೆ ಒಂದು 10-12 ಕರ್ಬೇವಿನ ಎಲೆನ ತೊಗೊಂಡಿದ್ದೀನಿ. ಕರ್ಬೇವಿನ ಎಲೆನ ಸೇವನೆ ಮಾಡೋದ್ರಿಂದ ನಮ್ಮ ಹೇರ್ ಗ್ರೇ ಹೇರ್ ಆಗೋದನ್ನು ಕಂಟ್ರೋಲ್ ಮಾಡುತ್ತೆ, ಜೊತೆಗೆ ಹೇರ್ ಫಾಲ್ ಆಗೋದನ್ನು ಕಂಟ್ರೋಲ್ ಮಾಡುತ್ತೆ, ಹಾಗೆ ಹೇರ್ ಬ್ಲಾಕ್ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ನಾವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಆಮ್ಲನ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಅಥವಾ ತುರಿದು ಇಟ್ಕೊಳ್ಬೇಕು. ನಾನಿಲ್ಲಿ ಆಮ್ಲನ ಸಣ್ಣದಾಗಿ ತುರಿದು ಇಟ್ಕೊಳ್ತಾ ಇದ್ದೀನಿ. ನಾವು ಆಮ್ಲನ ಸೇವನೆ ಮಾಡೋದ್ರಿಂದ ನಮಗೆ ಡಯಾಬಿಟಿಕ್ ಇದ್ದರೆ ಕಂಟ್ರೋಲ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ, ಹಾಗೆ ಹೇರ್ ಗ್ರೋತ್ ಆಗೋದಕ್ಕೂ ಇದು ಸಹಾಯ ಮಾಡುತ್ತೆ. ಡ್ಯಾಂಡ್ರಫ್ನ ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ಇದ್ರ ಜೊತೆಗೆ ನಾನು ಸ್ವಲ್ಪ ಅಂದರೆ 1/4 ಇಂಚಷ್ಟು ಶುಂಠಿನ ಬಳಸ್ತಾ ಇದ್ದೀನಿ. ಶುಂಠಿನ ಬಳಸೋದ್ರಿಂದ ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಶುಂಠಿ ತುಂಬ ಸಹಾಯ ಮಾಡುತ್ತೆ. ಈಗ ಶುಂಠಿನೂ ಕೂಡ ನಾನು ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದಾಗಿದೆ. ನಾನೀಗ ಒಂದು ಸಣ್ಣ ಮಿಕ್ಸಿ ಜಾರಿಗೆ ತೊಳೆದು ಇಟ್ಕೊಂಡಿರೋಂಥ ಕರ್ಬೇವಿನ ಎಲೆ ಜೊತೆಗೆ 1/2 ಇಂಚಷ್ಟು ಶುಂಠಿನ ನಾನು ತುರಿದಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಸಹ ಸೇರಿಸ್ಕೊಂಡು ಇದ್ರ ಜೊತೆಗೆ 2 ತುರಿದು ಇಟ್ಕೊಂಡಿರೋಂಥ ಬೆಟ್ಟದ ನಲ್ಲಿಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಲ್ಲಿಕಾಯಿ ಅಂದ ತಕ್ಷಣ ನೀವು ಯಾವುದೋ ನಲ್ಲಿಕಾಯಿ ತೊಗೊಳ್ಳೋದಲ್ಲ, ಕಾಡ್ ನಲ್ಲಿಕಾಯಿ ಅಂದರೆ ಬೆಟ್ಟದ ನಲ್ಲಿಕಾಯಿ ಅಂತ ಬರುತ್ತೆ, ಅದನ್ನು ತೊಗೊಳ್ಬೇಕು. ನಂತರ ಚಿಟಿಕೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದು ಆಪ್ಷನಲ್, ಬೇಕಾದರೆ ಸೇರಿಸ್ಕೊಳ್ಳಿ, ಇಲ್ಲ ಬೇಡ. ನಂತರ 1/4 ಟೇಬಲ್ಸ್ಪೂನ್ ಆಗುವಷ್ಟು ಜೀರಿಗೆ ಜೊತೆಗೆ 1/4 ಮೆಣಸನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಹಾಗೆ ನಾನು ಇದಕ್ಕೆ 1/4 ಟೇಬಲ್ಸ್ಪೂನ್ ಆಗುವಷ್ಟು ಮೆಂತ್ಯ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ಮೆಂತ್ಯ ಬೀಜ ಸೇರಿಸೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಜೊತೆಗೆ ಡಯಾಬಿಟಿಕ್ನ ಕಂಟ್ರೋಲ್ ಮಾಡುತ್ತೆ. ನಾನೀಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ನೀವು, ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ನಾನೀಗ ಇದನ್ನು 1 ಫಿಲ್ಟರ್ ಸಹಾಯದಿಂದ ಫಿಲ್ಟರ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಆಮ್ಲ ಜ್ಯೂಸ್ಗೆ ಜೀರಿಗೆ ಮತ್ತು ಮೆಣಸನ್ನು ನಾನು ಸೇರಿಸಿರೋದ್ರಿಂದ ವೆಯ್ಟ್ ಲಾಸ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಎಕ್ಸ್ಪೆಷಲಿ ಜೀರಿಗೆ ವೆಯ್ಟ್ ಲಾಸ್ ಮಾಡೋದಕ್ಕೂ ಸಹಾಯ ಮಾಡುತ್ತೆ, ಜೊತೆಗೆ ಡಯಾಬಿಟಿಕ್ನ ಕಂಟ್ರೋಲ್ ಮಾಡೋದಕ್ಕೂ ಸಹಾಯ ಮಾಡುತ್ತೆ. ನೋಡೋದ್ರಲ್ವ ಸ್ನೇಹಿತರೆ, ಒಂದೇ ಜ್ಯೂಸ್ನಲ್ಲಿ ಎಷ್ಟೆಲ್ಲ ಬಗೆ ಬಗೆಯ ಆರೋಗ್ಯದ ಬೆನಿಫಿಟ್ಸ್ ನಮಗೆ ಸಿಗುತ್ತೆ ಅಂತ. ಹಾಗಾದರೆ ತಡ ಯಾಕೆ ಮಾಡ್ತೀರಾ? ನೀವು ಕೂಡ ಒಮ್ಮೆ ಈ ಜ್ಯೂಸ್ನ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಅಥವಾ ಹೊಸದಾಗಿ ನನ್ನ ಚಾನಲ್ನಲ್ಲಿ ವಿಡಿಯೋಗಳನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹಾಗೆ ನನ್ನ ಚಾನಲ್ನಲ್ಲಿ ಬರೋ ಇನ್ನೂ ಹೆಚ್ಚು ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.